ಇದು ಒಂದು ಸಂಖ್ಯೆಗಳ ಮೋಜಿನಾಟ. ಮೂರು ಅಂಕಿಗಳಿರುವ ಯಾವುದೇ ಸಂಖ್ಯೆಯನ್ನು ತೆಗೆದುಕೊಂಡು ಅದೇ ಸಂಖ್ಯೆಯನ್ನು ಅದರ ಮುಂದೆ ಇಟ್ಟು ಆರು ಅಂಕಿಗಳ ಸಂಖ್ಯೆ ಮಾಡಬಹುದು. ಈ ಆರು ಅಂಕಿಗಳ ಸಂಖ್ಯೆಗೆ 7, 11 ಹಾಗೂ 13 ಭಾಗಿಸಿದರೆ ಮೊದಲಿದ್ದ ಮೂರು ಅಂಕಿಗಳ ಸಂಖ್ಯೆ ದೊರೆಯುವುದು. ಈ ಮಾಟವನ್ನು ನೀವು ನಿಮ್ಮ ಗೆಳೆಯರಿಗೆ ಹೇಳಿ ಅವರನ್ನು ಅಚ್ಚರಿಸಪಡಿಸಬಹುದು. ಇಲ್ಲಿ 245 ಎರಡು ಸಲ ಬರೆದು 245 ಸಂಖ್ಯೆಯನ್ನು ಪಡೆಯಬಹುದು. 245,245 ಈ ಸಂಖ್ಯೆಯನ್ನು ನೀವು ಪಡೆಯಬಹುದು. ಮೊದಲಿಗೆ ಈ ಸಂಖ್ಯೆಯನ್ನು 7 ಭಾಗಿಸುವ, ಆಮೇಲೆ 11 ಹಾಗೂ ಕೊನೆಯಲ್ಲಿ 13 ಭಾಗಿಸುವ. 7, 11 ಹಾಗೂ 13 ಇವು ಪ್ರೈಮ್ ಸಂಖ್ಯೆಗಳಿವೆ. 7 ಮೇಲೆ 3 21, 3 ಮುಂದೆ 5, ಇದು 7 35 ಈ ರೀತಿಯಾಗಿ ಭಾಗಿಸಿದಾಗ 335,035 ಈ ಸಂಖ್ಯೆ ದೊರೆಯುವುದು. ಇದಕ್ಕೆ 11 ಭಾಗಿಸಿದಾಗ 3,185 ಈ ಉತ್ತರ ದೊರೆಯುವುದು. 3,185 13 ಭಾಗಿಸಿದಾಗ 245 ದೊರೆಯುವುದು. ಇದು ನಾವು ಮೊದಲಿಗೆ ಬರೆದ ಸಂಖ್ಯೆ. ಇದು ಹೇಗೆ ಸಾಧ್ಯ? 245,245 ಎಂದರೆ 245×1,001, ಇಲ್ಲವೇ 245×1,000 ~245. ಇದರ ಉತ್ತರ 245,245. ಆದರೆ ಅಂದರೆ 7×13 ಅಂದರೆ 1,001. 1,001 ಗುಣಿಸಿದರೆ 7 ಹಾಗೂ 11 ಹಾಗೂ 13 ಹಾಗೆಯೇ. ಹೀಗಾಗಿ ಮೂರು ಅಂಕಿಗಳ ಸಂಖ್ಯೆ 2 ಸಲ ಬರೆದಾಗ 3 ಅಂಕಿಗಳ ಸಂಖ್ಯೆ 1,001 ಗುಣಿಸಿದ ಹಾಗೆ ಆಗುತ್ತದೆ. 245,245 ಎಂದರೆ 245×1,001. ಈಗ 245,245 ಭಾಗಿಸಿದಾಗ 7×11 ಅದು 245 ದೊರೆಯುವುದು. ಈಗ ನೋಡಿ, 1,001 ಇದು 245,245. ಈಗ ಇದನ್ನು 7, 11 ಹಾಗೂ 13 ಈ ಗುಣಕಗಳಿಂದ ಭಾಗಿಸಿದರೆ 245 ಎಂಬ ಸಂಖ್ಯೆ ದೊರೆಯುವುದು. ಹೇಗಿದೆ ನಮ್ಮ ಈ ಸಂಖ್ಯೆಯ ಆಟ? ಇದು ಒಂದು ಬಹು ಮೋಜಿನ ಆಟ.